ಟ್ರೇಲರ್ ಲಾಂಚ್ ಆಗಿದೆ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ಚಿತ್ರ ಡಿಸೆಂಬರ್ 16th ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ಅಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮೆಲ್ಲರಿಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಯಾಕಂದ್ರೆ ಎಲ್ಲರೂ ನಮ್ಮ ಸಿನಿಮಾದಲ್ಲಿ ಹಿರಿಯ ಕಲಾವಿದರೇ ಇದ್ರು. ಸೊ ಫಸ್ಟ್ ಡೇ ಫಸ್ಟ್ ಶೂಟಲ್ಲಿ ನನಗೆ ತಬಲ ನಾಡಿಸರೇ ಆಪೋಸಿಟ್ ಕ್ಯಾರೆಕ್ಟ್ರು. ಸೊ ತುಂಬ ನರ್ವಸ್ ಆಗಿದ್ದೆ. ಹೇಗಪ್ಪ ಮಾಡೋದು, ತುಂಬ 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 ಓಡ್ಬಿಡದ ಅನ್ನಷ್ಟು ಭಯ ಆಗೋಗಿತ್ತು. ಯಾಕೆಂದ್ರೆ ನನ್ನ ಮೊದಲನೇ ಸಿನಿಮಾ ಅಲ್ಲ. ಸೊ ತಬಲ ನಾಡಿಸರ್ ಅಂತೂ ತುಂಬ ಎದುರುಗಡೆ ಕುತ್ಕೊಂಡು ಇಲ್ಲ ಮಾಡಪ್ಪ ಮಾಡ, ಅದು ನೈಟ್ ಶೂಟಿದ್ದಿದ್ದು 12 ಗಂಟೆ ಅಂತ ಅನ್ಸುತ್ತೆ. ಅವ್ರ ಹುಷಾರು ಬೇರೆ ಇರಲಿಲ್ಲ. ಮೋಸ್ಟ್ಲಿ ಬೇರೆಯವ್ರು ಆಗಿದ್ರೆ ಏನಪ್ಪ ಅದು ಇದು ಅಂತ ಏನೋ ಮಾತಾಡ್ತಿದ್ರೇನೋ, ಪರವಾಗಿಲ್ಲ ಸೂರ್ಯ ನೀನು ಮಾಡು ಆರಾಮ್ಸೆ ಮಾಡು ಅಂತ 1 ಅವರ್ ನನಗೋಸ್ಕರ ಟೈಮ್ ಕೊಟ್ಟು ಅಲ್ಲಿಂದ ಪುಷ್ ಮಾಡಿದ್ದು ಸಿನಿಮಾ ಮುಗಿಯೋವರೆಗೂ ಕೊನೆ ತನಕ ಅದು ಹಾಗೆ ಬಂದಿದೆ ಜರ್ನಿ. ಮೊದಲನೇ ದಿನ ಅವರೇನಾದರೂ ನನಗೆ ಬೈದು ಅಥವಾ ಅವ್ರು ಇನ್ನೂ ನರ್ವಸ್ ಮಾಡಿದರೆ ಖಂಡಿತ ಈ ಸಿನಿಮಾದಲ್ಲಿ ನಾನು ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿರಲಿಲ್ಲ. ಸೊ ಹಾಗೆ ಹೇಳಬೇಕಂದ್ರೆ ಮಿತ್ರ ಸರ್ ಆಗಿರ್ಬೋದು, ಮಜಾ ಕಾಟಿ ಭವನರ್ ಆಗಿರ್ಬೋದು, ಸೊ ತುಂಬ ಹಿರಿಯ ಕಲಾವಿದರು ತಂದೀಶ್ ಕೃಷ್ಣ ಅವರಾಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೂ ಏನಂದ್ರೆ ನೀನು ಹೊಸಬ ಅದನ್ನ ಹೇಳೇ ಮಾಡಿಸಿದ್ರು, ನೀನು ಹೊಸಬ ತಲೆಗೆಡ್ಸ್ಕೋಬೇಡ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಮಾಡಿ ಮಾಡಿ ಅಂತ ಮೊದಲನೇ ದಿನದಿಂದ ಶೂಟಿಂಗ್ ಮುಗಿಯೋವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ.